ಯಾಕೆ ಕನ್ನಡ ಅಷ್ಟಕ್ಕೂ ನಾನು ನಮ್ಮಮ್ಮನ ದುಡ್ಡು ಕೇಳಿದ್ರೆ ನೀನ ಯಾಕೆ ಉರಿ? ಏಯ್, ನನ್ನನ್ನೇ ಹೋಗೆ ಬಾ ಅಂತ ಮಾತಾಡ್ಸೋಷ್ಟು ಮಟ್ಟಕ್ಕೆ ಬೆಳೆದ್ಬಿಟ್ಟ ನೀನು. ಅದೆಂಗ್ ನಮ್ಮ ಮತ್ತೆ ಹತ್ತ ದುಡ್ಡಿಸ್ಕೊಂಡು ಹೋಗ್ತಿ ಅಂತ ನಾನು ನೋಡ್ತೀನಿ ಕಣೆ. ಹರಿಯಲ್ಲಿ ಇದಕ್ಕೆ ದೊಣ್ಣೆ ನಾಯ್ಕರ ಅಪ್ಪಳೆ ಬೇಕಾಗಿಲ್ಲ ಕಣೆ. ನಮ್ಮಮ್ಮನ ಹತ್ರ ಹೆಂಗ್ ದುಡ್ಡಿಸ್ಕೋತೀನಿ ಅಂತ ನೀನೆ ನೋಡುವಂತೆ. ನೋಡ್ತೀನಿ, ಹೀಗೆ ಹೋಗಿ ಫಿಟ್ಟಿಂಗ್ ಇಡ್ತೀನಿ. ನಾನ್ ಲಾಯರ್ ಜಗಪತಿ ಮಾತಾಡ್ತಾ ಇರೋದು. ಹೇಳಿ ಸರ್. ಅದೇನಮ್ಮ, ನಿಮ್ಮ ಅತ್ತೆಗೆ ಜಮೀನ್ ದುಡ್ಡು 10 ಲಕ್ಷ ರೂಪಾಯಿ ಬರ್ಬೇಕಾಗಿತ್ತಲ್ಲ, ಆ ಕೇಸು ನಿಮ್ಮ ಅತ್ತೆ ಹೆಸರಿಗೆ ಆಯ್ತು. ಹೌದಾ? ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೋಸ್ಕರ ನೀವು ತುಂಬಾ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಅತ್ತೆಗೆ ತಿಳಿಸ್ಬಿಡಮ್ಮ. ಈಗಲೇ ತಿಳಿಸ್ತೀನಿ ಸರ್, ಥ್ಯಾಂಕ್ ಯು. ಅತ್ತೆ, ಖುಷಿ ಸಮಾಚಾರ. ಖುಷಿ ಸಮಾಚಾರ? ಏನೇ ಪ್ರಕೃತಿ, ನನಗೆ ಮೊಮ್ಮಗ ಮೊಮ್ಮಗಳ ಬರ್ತಾ ಇದಾರ? ಅತ್ತೆ, ಅದಕ್ಕಿನ್ನೂ 2 ವರ್ಷ ಟೈಮ್ ಇದೆ. ಅದಲ್ಲ ಅತ್ತೆ, ಇನ್ನೊಂದು ಖುಷಿ ಸಮಾಚಾರ ಇದೆ. ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ? ಏನ್ ಗೊತ್ತಾ, ಇಷ್ಟು ದಿನ ನೀವು ವೇಟ್ ಮಾಡ್ತಾ ಇದ್ರಲ್ಲ ಊರಿನ ಜಮೀನ್ ದುಡ್ಡು, 10 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗಿದೆ ಅಂತ ಈಗ ನನಗೆ ಲಾಯರ್ ಫೋನ್ ಮಾಡಿದ್ರು. ಅಪ್ಪ, ಅಂತೂ ಇಂತೂ ಬಂತಲ್ಲ. ಒಂದ್ ಕೆಲ್ಸ ಮಾಡ್ತೀನಿ ಕಡೆ, ನನ್ ಮಗನ್ ನಂಬ್ಕೊಂಡ್ರೆ ಅವ್ನ್ ಯಾವಾಗ ಬರ್ತಾನೋ ಏನೋ, ನಾಳೆನೇ ಇಬ್ರು ಬ್ಯಾಂಕ್ ಹೋಗೋಣ, ಆ ದುಡ್ಡನ್ನೆಲ್ಲ ನಿಮ್ಮಿಬ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಅಯ್ಯೋ, ನಮ್ಮ ಹೆಸರಿಗ? ನಿಮ್ ದುಡ್ಡು ನಮಗ್ ಬೇಡ ಅತ್ತೆ. ಯಾಕೆ ಬೇಡ ಅಂತೀಯ? ನಾನು ಇಟ್ಕೊಂಡು ಅಷ್ಟೊಂದ್ ದುಡ್ಡು ಏನ್ ಮಾಡ್ಲಿ ಅತ್ತೆ? ಆ ದುಡ್ಡು ನಿಮ್ಮ ಹತ್ರನೇ ಇರ್ಲಿ, ನಿಮ್ಗೆ ವಯಸ್ಸಾಗಿದ್ ಕಾಲಕ್ಕೆ ಬೇಕಾಗುತ್ತೆ. ಅಂದ್ರೆ ವಯಸ್ಸಾದ ಕಾಲದಲ್ಲಿ ನನ್ನ ನೋಡ್ಕೊಳಲ್ಲ ಅಂತೀಯ ನೀನು? ಅಯ್ಯೋ ಹಂಗಲ್ಲ ಅತ್ತೆ, ನಾನ್ ನಿಮ್ಮನ್ ನೋಡ್ಕೊಂತೀನಿ, ನಿಮ್ ನಮ್ ಜೊತೆನೆ ಇರ್ತೀರಾ, ಆದ್ರೂ ಆ ದುಡ್ಡು ನಮಗ್ ಬೇಡ ಅತ್ತೆ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಲ್ಲ ಅತ್ತೆ. ಈಗಿನ ಕಾಲದಲ್ಲಿ ಜೀವ ಅನ್ನೋದು ಗಾಜಿನ ಬಳೆ ಇದ್ದಂಗೆ, ಯಾವ ಕಾಲದಲ್ಲಿ ಒಡೆದೋಗುತ್ತೆ, ಯಾರು ಯಾವಾಗ ಏನಾಗ್ತಾರೆ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಆ ದುಡ್ಡು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಿಮ್ಗೆ ವಯಸ್ಸಾದ್ಮೇಲೆ ಬೇಕಾಗುತ್ತೆ. ಹಾಗೆಲ್ಲ ಮಾತಾಡ್ಬೇಡ ಕಣೆ, ಮುಂದೆ ಬಾಳಿ ಬದುಕಬೇಕಾದ ಮಕ್ಕಳು ನೀವು. ಬೇಡ ಅತ್ತೆ, ನೀವು ಸುಮ್ಮನೆ ಇಟ್ಕೊಳ್ಳಿ ಅಷ್ಟೇ. ಸರಿ ಕಣೆ, ಟೈಮ್ ಆಯ್ತು, ನಡಿ ಹೋಗೋಣ. ಪ್ರಕೃತಿ, ಹೋಗ್ತಾ ಗೇಟ್ ಹಾಕಿರ್ಲಿಲ್ವಾ? ಹಾಕಿದ್ದೆ ಅತ್ತೆ. ಏನ್ ಹಾಕಿದ್ಯೋ, ಮರ್ತಿರ್ತೀಯ, ಬಾ ನೀನು. ಅಯ್ಯಯ್ಯೋ, ನನಗಿಂತ ಗತಿ ಬರಬಾರ್ದಾಗಿತ್ತೆ. ಮಹಾರಾಣಿ ತರ ಮಾರ್ಗ ಬದ್ಕಂಡಿದ್ನಲ್ಲಪ್ಪ, ನನ್ನ ಬಾಯಿಗೆ ಮಣ್ಣ ಹಾಕ್ಬಿಟ್ರಲ್ಲ ಎಲ್ರು ಸೇರ್ಕೊಂಡು. ನನ್ ಕಷ್ಟ ಕೇಳಕ್ ನಮ್ಮವ್ವನು ಇಲ್ವಲ್ಲೋ ಯಪ್ಪ. ಬೇಬಿ, ಇವಳಕ್ಕೆ ಈಗ ಅಳ್ತಿದ್ದಾಳೆ. ಬೇಬಿ, ಬೇಬಿ, ಮಮ್ಮಿ, ಮಮ್ಮಿ, ನನ್ನ ಜೀವನ ಅರ್ಧ ಹಂಚಿಕೊಂಡು ಬಿಟ್ಟಿದೆ. ನಾ ಬೀದಿಗ್ ಬಂದ್ಬಿಟ್ಟೆ ಮಮ್ಮಿ, ನಾ ಬೀದಿಗ್ ಬಂದ್ಬಿಟ್ಟೆ. ಅಡಿಯಂದ್ರಿಗೆ ಏನಾರು ಆಗೋಗ್ಬಿಡ್ತೇನೆ. ನೀನೇನಮ್ಮ, ನೀನು ಮುಸ್ಸಂಜೆ ಹೊತ್ತಲ್ಲಿ ಅಪ್ಸಕ್ಕೂ ಮಾತಾಡ್ಕೊಂಡು, ಅಳಿಯಂದ್ರಿಗೆ ಏನೂ ಆಗಿಲ್ಲ, ಪ್ರಾಬ್ಲಮ್ಮು ಬೇರೆದೈತೆ. ಏನು ಅಂತ ಹೇಳು ಅಮ್ಮ. ನೀನೇನಾದ್ರೂ ನನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಾನು ಬೀದಿಗ್ ಬಂದ್ಬಿಡ್ತೀನಿ ಮಮ್ಮಿ, ಅಷ್ಟೇ. ಆಮೇಲೆ ವಿಷ ಕುಡಿದ್ಬಿಡ್ತೀನಿ. ನಿಲ್ಸು, ಏನಾಯ್ತು ಅಂತ ಹೇಳು. ಏನತ್ತ ಹೇಳಿ ಅಕ್ಕಿ, ಈ ಬೇಬಿ ಗೋಬಿ ಮರು ರೇಜಿಗೆ ರೋಡಿಗೆ ಬಂದು ಬಿಟ್ಟವಳೆ. ಅಮ್ಮ, ನೀನೇನಾದ್ರೂ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನನ್ ಗಂಟ 1, 2, 3, 4 ಅಂತ ಎಣಿಸ್ಬೇಕಾಯ್ತದಮ್ಮ. ಅಯ್ಯೋ, ಏನೇ ಅದು ಜೈಲ್ ಕಂಬಿ. ಕಂಬಿ ಎಣಿಸೋ ಅಂತದ್ದು ನಿಮ್ ಯಜಮಾನ್ರು ಏನೇ ಮಾಡಿದ್ರು? ಕೊಲೆ, ದರೋಡೆ, ರೇಪು, ಇದ್ಯಾವ್ದು ಮಾಡಿದಲ್ಲೇ ಒಳ್ಳೆ ಹುಡುಗ ತರ ರಾಜ್ಕುಮಾರ್ ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಕಾರಲ್ಲಿ ಜುಮ್ ಅಂತ ಹೋಯ್ತಾ ಇದ್ರ. ಆ ಕಡೆಯಿಂದ ಯಾವನು ಸೈಡ್ ಆಕ್ಟರ್ ಬಂದು ದಡಾರ ಗಂಡನ ಕಾರ ಗೋತುಬಿಟ್ಟೀನ್. ಏನಮ್ಮ, ನೀನ್ ಬಂದಾಗಿಂದ ಬರೀ ಅಪ್ಸಕುರ ಮಾತಾಡ್ಕೊಂಡು ಹಳೆ ಅಂದ್ರೆ ಏನೂ ಆಗಿಲ್ಲ, ಗಟ್ಮುಟ್ಟಾಗ ಅವ್ರೆ. ಅವ್ರ ಬಂದಲ್ಲ ಅವ್ನ ಸೈಡ್ ಆಕ್ಟ್ರು, ಅವನು ಈಗ್ಲೋ ಆಗ್ಲೋ ಈಗ್ಲೋ ಆಗ್ಲೋ ನಂಗ ಅವನೇ. ಏ ಬೇಬಿ, ಅವ್ನ್ ಯಾರೋ ಸೈಡ್ ಆಕ್ಟ್ರಿಗೆ ಆದ್ರೆ ನಿನ್ಗೆ ಯಾಕೆ ಇಷ್ಟೊಂದಳು? ಸಾಯ್ಬಿಡ್ತೀನಿ ಮಮ್ಮಿ. ಅವ್ರ ಮನೆಯವರೆಲ್ಲ ನನ್ನ ಮನೆ ಬಾಗ್ಲಕ್ ಬಂದ್ ಕುತ್ಕೊಂಡು 10 ಲಕ್ಷ ಕೊಟ್ರೇನೆ ಕೊಡೋದು ಅಂತ ಅವ್ರೆ. ಅಮ್ಮ, ನಾನು ಎಲ್ಲಮ್ಮ 10 ಲಕ್ಷ ತರ್ಲಿ? ಅದಕ್ಕೆ ಕಣಮ್ಮ, ನೀನ್ 10 ಲಕ್ಷ ಕೊಟ್ ನನ್ ಗಂಡ ಅಲ್ವೇ.
ನಿಮ್ಮ ಅಣ್ಣ ಬೇರೆ ಊರಲ್ಲಿಲ್ಲ, ನಾವ್ ಹೆಂಗೆ 10 ಲಕ್ಷ ಅರೇಂಜ್ ಮಾಡಕ್ಕಾಗುತ್ತೆ? ಏನಂತ ಮಾತಾಡ್ತಿದ್ದೀರಾ ಅತ್ತೆ? ನನಗ್ ಗೊತ್ತಿಲ್ವಾ ಜಮೀನಿಗೆ 10 ಲಕ್ಷ ದುಡ್ಡು ಬಂದೈತಂತೆ. ಲೇ ಬೇಬಿ, ನೀನ್ ಇಷ್ಟು ಹೈ ಡ್ರಾಮಾ ಆಡ್ದಾಗ್ಲೆ ಗೊತ್ತಾಯ್ತು ಕಣೆ, ದೊಡ್ಡ ತಿಮಿಂಗ್ಲಕ್ಕೆ ಕೈ ಹಾಕಿದ್ಯಾ ಅಂತ. ಅದ್ಕೆ ನೀನ್ ಸರ ರಾತ್ರಿ ಮಾಡಿದ್ರೆ ಆಯ್ತದೆ, ಹೋಗ್ತಿ ಕೈಸ್ಕೊಂಡ್ಬನ್ನಿ. ಸಾರಿ, ಸೀರೆ ನಂದು. ಅಯ್ಯೋ ಆಯ್ತು ಹೋಗು. ಅಮ್ಮ ನನ್ ಕೈ ಬಿಡಲ ತಾನೆ. ಹಿರೆ ಏನಾದ್ರೂ ಮಾಡೋಣ ಹಿರೆ, ಯಾಕೆ ಹಿಂಗ್ ಗೊಳಾಡ್ತೀಯಾ? ಆಳಿಕೆ ಮಾಡಮ್ಮ. ಅಯ್ಯೋ 10 ಲಕ್ಷ ಕಣೆ. ಸರಿ ಏನೋ ಮಾಡೋಣ ಇರು, ಮಾಡ್ಬಿಡಮ್ಮ, ನನ್ ಕೈ ಬಿಡಲ್ಲ ಅಲ್ವೇನಮ್ಮ. ಅಮ್ಮ ಐ ಲವ್ ಯು. ಅಯ್ಯೋ ಅತ್ತೆ, ನಂಗ್ ತುಂಬಾ ಯೋಚನೆ ಮಾಡಿದ್ಮೇಲೆ ಅನಿಸ್ತಾ ಇದೆ, ನೀವ್ ಯಾಕೋ ಬೇಬಿಗ್ ದುಡ್ಡು ಕೊಡೋದ್ ಬೇಡ ಅಂತ. ಏನ್ ಮಾತು ಅಂತ ಆಡ್ತೀಯ ಪ್ರಕೃತಿ? ಮಗ್ಳ ಕಷ್ಟಕ್ಕಾಗದೆ ಇರೋ ದುಡ್ಡು ನಾಯಿ ಅಮ್ಮ ಇಟ್ಕೊಂಡು ಉಪ್ಪಿನಕಾಯಿ ಕೊಂಡು ನೆಕ್ತಾಳ ಅಂತ ಜನ ಎಲ್ಲ ಆಡ್ಕೊಳ್ಳೋದೇನೆ? ಅತ್ತೆ ಜನ ಏನಂತೆ, ಎಲ್ಲದಕ್ಕೂ ಮಾತಾಡ್ತಾರೆ. ಹಾಗಂತ ಇರೋ ಬರೋ ದುಡ್ಡನ್ನೆಲ್ಲ ನೀವು ಬೇಬಿಗ್ ಕೊಟ್ಬಿಟ್ರೆ ನಿಮ್ ಗತಿ ಏನು? ಏ ನನ್ನ ನೋಡ್ಕೊಳ್ಳೋದು ನಿಮಗೆ ಕಷ್ಟ ಆಗುತ್ತೆ, ನಾನು ನಿಮಗೆ ಭಾರ ಆಗ್ತೀನಿ ಅಂತ ಅನ್ಸ್ಬಿಟ್ರೆ ನಾನೇ ನಿಮ್ ಜೊತೆ ಇರಲ್ಲಮ್ಮ. ಯಾವುದೋ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಹೋಗಿ ಸೇರ್ಕೊಳ್ತೀನಿ ಬಿಡು, ನಿಮ್ಗೆ ಏನು ತೊಂದರೆ ಕೊಡಲ್ಲ. ಏನಂತೆ ನೀವು, ನಾನೊಂದು ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೋತಾ ಇದ್ದೀರಲ್ಲ, ಆ ದುಡ್ಡು ನಿಮ್ಗೆ ಮುಂದಕ್ಕೆ ಯೂಸ್ ಆಗುತ್ತೆ. ಪ್ರಕೃತಿ, ಮುಂದಕ್ಕೆ ಯೂಸ್ ಆಗುತ್ತೆ, ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ನೀನ್ ಹೇಳ್ತಾ ಇರೋದನ್ನ ಕೇಳ್ತಿದ್ರೆ ದುಡ್ಡು ತಗೊಂಡು ಮುಂದೆ ನಿಮ್ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿರೋ ಆಗಿದೆ. ನನ್ ಮಗನಿಗಾದ್ರೂ ಹೇಳೋಣ ಅಂದ್ರೆ ಹಾಳಾದೊಂದು ಫೋನ್ ಏರಿಸು ಮಾಡ್ತಿಲ್ಲ. ನಿಮ್ ಮಗ ಫುಲ್ ಬ್ಯುಸಿ ಇದಾರಂತೆ, 2 ದಿನದಿಂದ ಫೋನ್ ಎತ್ತುತ್ತಾ ಇಲ್ಲ. ಅದೇ ನಾನು ಹೇಳ್ತಿರೋದು ಹಂಗಲ್ಲ. ನೋಡೋ, ನೀ ಹೇಳೋದು ಬೇಡ, ನಾನು ಕೇಳೋದು ಬೇಡ. ನನ್ ಮಗಳ ಕಷ್ಟನ ಹೇಗ್ ಪರಿಹಾರ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನ್ ಇದ್ರಲ್ಲಿ ತಲೆ ಇಡ್ಬೇಡ ಅತ್ತೆ. ಅಲ್ಲ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಹೋದ್ರೆ ನನ್ ಮಾತು ಕೇಳ್ತಾ ಇಲ್ವಲ್ಲ ಇವ್ರು. ನನ್ ಕಷ್ಟ ಕೇಳೋರಿಲ್ಲ, ನನ್ ಕಷ್ಟಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡ್ಲಿ? ಬೇಬಿ ಯಾವಾಗ ಬಂದಿವಾ, ಏನ್ ಸಮಾಚಾರ? ಏನಿಲ್ಲ ಆಂಟಿ, ಹಿಂಗೆ ಬೆಳಗ್ಗೆ ಸುಮ್ಮನೆ ಬಂದೆ. ನೀನೇನಾದ್ರೂ ಕಷ್ಟದಲ್ಲಿದ್ಯಾ? ನಿಮ್ಮ ಅಮ್ಮನ ಹತ್ರ ದುಡ್ಡು ಕೇಳಿದ್ಯಾ? ಹೌದು, ಆದ್ರೆ ನಾನ್ ಕಷ್ಟದಲ್ಲಿದ್ದೀನಿ, ನಮ್ಮ ಅಮ್ಮನ ಹತ್ರ ದುಡ್ಡು ಕೇಳಿದೀನಿ ಅಂತ ನಿಮ್ಗೆ ಹೆಂಗ ಆಂಟಿ ಗೊತ್ತಾಯ್ತು? ನನ್ಗೆ ಯಾರಮ್ಮ ಹೇಳ್ತಾರೆ? ಅದೇ ನಿಮ್ ಅತ್ತೆ ಇದ್ದಾಳಲ್ಲ ಬಾಯ್ ಬಡ್ಕಿ, ಅವಳು ನಿಮ್ಮ ಅಮ್ಮನ ಹತ್ರ ಏನೇನೋ ಮಾತಾಡ್ತಾ ಇದ್ಲು. ನನ್ ಬಗ್ಗೆ ಮಾತಾಡ್ತಿದ್ಲ ರಾಣಿ ಆಂಟಿ? ಆಹಾ, ಒಳ್ಳೆ ಟೈಮ್, ಚೆನ್ನಾಗಿ ತುಪ್ಪ ಸುರಿಬೇಕು. ಆಂಟಿ ಯಾಕೆ ಸುಮ್ಮನಾಗ್ಬಿಟ್ರಿ, ಏನೋ ಹೇಳ್ತಿದ್ರಲ್ಲ ಹೇಳಿ. ನಮ್ಮ ಅದಕ್ಕೆ ಏನಂದ್ರು? ಅದೇನಮ್ಮ, ನೀನು ನಿಮ್ಮ ಅಮ್ಮನ ಹತ್ರ ದುಡ್ಡು ಕೇಳ್ದಲ್ಲ, ಅದನ್ನ ಕೊಡ್ಬೇಡ ಅಂತ ಹೇಳ್ತಿದ್ಲು. ಎಂತ ಮನೆಯಾಳಿ ಗೊತ್ತಾ? ಅಲ್ಲ, ಮಗಳು ಕಷ್ಟ ಅಂತ ತವ್ರಿಗೆ ಬಂದು ದುಡ್ಡು ಕೇಳಿದ್ರೆ ಹೆಲ್ಪ್ ಮಾಡ್ಬೇಡ ಅಂತ ಹೇಳ್ತಾಳೆ. ಹೌದಾ ಆಂಟಿ? ಮತ್ತೆ ಇನ್ನೇನು ಹೇಳಿದ್ಲು? ಅತ್ತೆ ನೀವೇನಾರು ದುಡ್ಡು ಕೊಟ್ರೆ ನಿಮ್ಮನ್ನ ಆಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಿದ್ಲು. ಗೋವಿಂದ ನಮ್ಮಮ್ಮನ್ನ ಆಶ್ರಮಕ್ಕೆ ಸೇರಿಸ್ತಾಳಂತ? ಹೌದಮ್ಮ, ಯಾವಾಗ ಮನೆ ಬಿಟ್ಟು ಹೋಗ್ತಾಳೆ ನನ್ನ ನಾದಿನಿ ಅದು ಇದು ಅಂತ ಇನ್ನೂ ಏನೇನು ಹೇಳ್ತಿದ್ಲು, ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಬರ್ಬರ್ತಾ ನಮ್ಮಕ್ಕೆ ಮಿತಿ ಮೀರ್ತಾ ಇದ್ದಾಳೆ, ಇವತ್ತೊಂದು ಕೈ ನೋಡ್ಕೊಂಡೇ ಬಿಡ್ತೀನಿ ಆಂಟಿ. ನನ್ನೇ ಗೋಣಿ ಚೀಲದಲ್ಲಿ ಕಟ್ಟಾಕ್ತೀರಾ? ಇನ್ನು ನಿಮ್ಮ ಮನೆ ನೆಮ್ಮದಿನ ಆ ದೇವರೇ ಕಾಪಾಡ್ಬೇಕು. ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೆ? ನಿಮ್ಮಮ್ಮನ ಜೀವನಕ್ಕೆ ಇರೋದು ಅದೊಂದೇ ಆಧಾರ, ಅದನ್ನು ಕಿತ್ಕೊಂಡು ಹೋಗ್ಬಿಟ್ರೆ ಮುಂದೆ ಏನೇ ಮಾಡ್ತಾರ ಅವರು? ನಿಮ್ ಕೈ ನೋಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ನಾನೇ ನೋಡ್ಕೋತೀನಿ ನಮ್ಮಮ್ಮನ. ನಿಮ್ಮಅಮ್ಮ ಸೊಂಟ ಮುರ್ಕೊಂಡ್ ಬಿದ್ದಾಗ 3 ತಿಂಗಳಾದ್ರೂ ಬಂದ್ ಮೂಸ್ ನೋಡದೆ ಇರೋ ಮೂದೇವಿನ? ಆವಾಗ ಪಾಪ ನನ್ ಗಂಡಂಗೂ ಕಷ್ಟ ಇತ್ತು, ಅದಕ್ಕೆ ಅವ್ರ ಜೊತೆಲಿ ಇದ್ದಪ್ಪ. ಈಗ್ಲೂ ನನ್ ಗಂಡ ಕಷ್ಟದಲ್ಲಿ ಕೈ ತೊಳಿತಾ ಇದ್ದಾರೆ, ಅದಕ್ಕೆ ಬಂದಿದ್ದೀನಿ ಗೊತ್ತಾ. ನಿನಗೆ ಕಷ್ಟ ಇಲ್ಲದೆ ಇರೋ ದಿನ ಯಾವುದು ಹೇಳೆ? ಹೋದ ವರ್ಷ ಬಂದೆ, ನಮ್ಮ ಮಾವಂಗೆ ಹುಷಾರಿಲ್ಲ ಅಂತ ಒಂದಷ್ಟು ದುಡ್ಡು ಇಸ್ಕೊಂಡು ಹೋದೆ. ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಬಂದೆ, ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ದುಡ್ಡು ಇಸ್ಕೊಂಡು ಹೋದೆ. ನಿನ್ ಮನೆಯಲ್ಲಿ ಚಾಕುಯಿಂದ ಹಿಡಿದು ಚಪ್ಪಲಿ ಸ್ಟ್ಯಾಂಡ್ ವರ್ಗೂ ಇರೋದೆಲ್ಲ ನನ್ನ ಗಂಡ ಸಂಪಾದನೆ ಮಾಡಿರೋದು. ಹೌದು, ಅದನ್ನ ನಮ್ಮ ಅಣ್ಣ ಸಂಪಾದನೆ ಮಾಡಿ ಕೊಡ್ಸಿರೋದು, ನೀವೇ ಅದೇ ಮುರಿದು ಸಂಪಾದನೆ ಮಾಡಿ ಕೊಡಿಸ್ತಿಲ್ವಲ್ಲ. ಏ ಜಾಸ್ತಿ ಮಾತಾಡ್ತಾ ಇದೀಯ ನೀನು, ಇನ್ನು ನಿನ್ ಮದ್ವೆಗೆ ಮಾಡಿರೋ ಸಾಲನೇ ಬಡ್ಡಿ ಕಟ್ತಾ ಇದೀವಿ. ಮತ್ತೆ ಬಂದ್ಬಿಟ್ಲು ಕಟ್ಟಿ, ನನ್ ಮದ್ವೆ ಮಾಡಿಸಿ ತಪ್ಪಿಗೆ ಬಡ್ಡಿನೂ ಕಟ್ಟಬೇಕು, ಸಾಲನೂ ತೀರಿಸ್ಬೇಕು. ಏನೇ ಮಾತಾಡ್ತಾ ಇದೀಯ ಕನ್ನಡ? ಅಷ್ಟಕ್ಕೂ ನಾನ್ ನಮ್ಮಮ್ಮನ
ದುಡ್ಡು ಕೇಳಿದ್ರೆ ನಿನ್ನ ಯಾಕೆ ಉರಿ? ನನ್ನನ್ನೇ ಹೋಗೆ ಬಾರೆ ಅಂತ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಅದೆಂಗ್ ನಮ್ಮ ಮತ್ತೆ ಹತ್ರ ದುಡ್ಡಿಸ್ಕೊಂಡು ಹೋಗ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಹರಿಯರ್ ಇವ್ರಿಗೆ ದೊಣ್ಣೆ ನಾಯ್ಕರು ಅಪ್ಪಡೆ ಬೇಕಾಗಿಲ್ಲ ಕಣೆ. ನಮ್ಮ ಅಮ್ಮನ ಹತ್ರ ಹೆಂಗ್ ದುಡ್ಡಿಸ್ಕೋತೀನಿ ಅಂತ ನೀನೆ ನೋಡುವಂತೆ. ನೋಡ್ತೀನಿ, ಹೀಗೆ ಹೋಗಿ ಫಿಟ್ಟಿಂಗ್ ಇಡ್ತೀನಿ. ಅಯ್ಯೋ, ಇವಳು ಬೇರೆ ಇಷ್ಟು ರಬ್ಬಸ್ದಲ್ಲಿ ಹೋಗ್ತಾವಳೆ. ನಮ್ಮಅಮ್ಮ ಇವಳು ಮಾತು ಕೇಳ್ಕೊಂಡು ಡೈರೆಕ್ಟ್ ಚೇಂಜ್ ಮಾಡ್ಬಿಟ್ರಿ ಅಮ್ಮ. ಅದೇ ಸರ್, 10 ಲಕ್ಷ ನನ್ಗೆ ಅರ್ಜೆಂಟ್ ಬೇಕಾಗಿತ್ತು. ಕ್ಯಾಶೇ ತಗೋಬೋದಾ, ಡಿ ಡಿ ತೆಗಿಬೇಕಾ? ಸರಿ ಸರ್, ನಾಳೆ ಬ್ಯಾಂಕ್ ಹತ್ರ ಬರ್ತೀನಿ ಬಿಡಿ. ಆಯ್ತು ಆಯ್ತು. ಅತ್ತೆ ಕಾಫಿ? ನಾನು ಕೇಳಲೇ ಇಲ್ವಲ್ಲೇ. ಏನತ್ತೆ, ನೀವು ಕೇಳಿದ್ರೆ ಮಾತ್ರ ಕಾಫಿ ಕೊಡೋದಾ? ನಾನು ಬೇಬಿ ಕೊಟ್ಟ. ಹಾಂ, ಈಗ ತಾನೇ ಬಿಸಿ ಬಿಸಿಯಾಗಿ ಬಾದಾಮಿ ಹಾಲು ಕೊಟ್ಬಿಟ್ಟು ಬಂದಿದ್ದೀನಿ. ಪ್ರಕೃತಿ, ನಮ್ಮ ಬೇಬಿ ಇದ್ದಾಳಲ್ಲ, ಪಾಪ ಕಣೆ, ತುಂಬ ಸಂಕೋಚ ಸ್ವಭಾವ, ಬಾಯ್ಬಿಟ್ಟು ಊಟ ತಿಂಡಿ ಏನು ಕೇಳಲ್ಲ. ನೀನೇ ಸ್ವಲ್ಪ ಅವಳನ್ನು ವಿಚಾರಿಸ್ಕೋಬೇಕು. ಹೇ ಖಂಡಿತ ಅತ್ತೆ, ಬಂದಿರೋದೇ ತಿನ್ನಕ್ಕಲ್ವಾ, ಚೆನ್ನಾಗಿ ಕೊಡ್ತೀನಿ. ಏನಂದೆ? ಏನಿಲ್ಲ, ಪಾಪ ಅಪರೂಪಕ್ಕೆ ಬಂದಿದ್ದಾಳಲ್ಲ, ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡ್ಕೊಡ್ತೀನಿ ಅತ್ತೆ. ರಾತ್ರಿ ಊಟಕ್ಕೆ ಏನು ಮಾಡ್ತಿದ್ಯಾ? ಚಿಕನ್ ತೊಗೊಂಡ್ಬರ್ತೀನಿ ಅತ್ತೆ. ಚಿಕನ್ನಾ? ಸರಿ, ಸ್ವಲ್ಪ ಖಾರ ಜಾಸ್ತಿ ಹಾಕು. ಹಾಂ ಸರಿ ಅತ್ತೆ. ಅತ್ತೆ, ಅವಾಗಲೇ ಏನೇನೋ ಮಾತಾಡ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ಬೇಜಾರೇನು ಮಾಡ್ಕೊಂಡಿಲ್ಲ. ಇರೋದನ್ನ ಹೇಳಿದ್ರೆ ಯಾಕೆ ಬೇಜಾರಾಗುತ್ತೆ ಬಿಡಿ. ಏನ ಏನಿಲ್ಲ ಅತ್ತೆ. ನೋಡು, ನೀನು ಏನಾದರೂ ಹೇಳೋದಿದ್ರೆ ಡೈರೆಕ್ಟಾಗಿ ಹೇಳು, ಈ ಗುಸ್ಗುಸ ಪಿಸ್ ಪಿಸ ಅಂತ ಗೊಣಗಾಡ್ಬೇಡ. ಏನಿಲ್ಲ, ನಿಮ್ಮನ್ನೊಂದು ಮಾತು ಕೇಳಬೇಕಿತ್ತು. ಸರಿ ಕೇಳು. ನೀವು ಸೊಸೆಯಾಗಿ ಬಂದ್ಮೇಲೆ ನಿಮ್ಮಪ್ಪನ ಮನೆಗೆ ಕಷ್ಟ ಅಂತ ಹೆಸರು ಹೋಗಿದ್ದೀರಾ? ಒಂದ್ಸಲ ಹೋಗಿರ್ಬೋದು ಕಣೆ, ಅದು ನಿನ್ ಗಂಡ ತುಂಬಾ ಹುಷಾರ್ ತಪ್ಪಿಟ್ಟ, ಮಾವ ಬೇರೆ ಊರಲ್ಲಿ ಇರ್ಲಿಲ್ಲ, ನನ್ನ ಹತ್ರನು ದುಡ್ಡು ಇರ್ಲಿಲ್ಲ, ಅದಕ್ಕೆ ಹೋಗಿದ್ದೆ. ಆಹಾ, ನಿಮ್ಗಿರೋ ಈ ಒಳ್ಳೆ ಬುದ್ಧಿ ಆ ನಿಮ್ ಮಗಳಿಗಿಲ್ವಲ್ಲ, ಯಾಕೆ ಅಂತ? ಅವಳು ಮದುವೆ ಆದಾಗ್ಲಿಂದ ಗಂಡಂಗ್ ಹುಷಾರಿಲ್ಲ ಅಂದ್ರು ಇಲ್ಲೇ ಬರ್ತಾಳೆ, ಮಾವಂಗ್ ಹುಷಾರಿಲ್ಲ ಅಂದ್ರು ಇಲ್ಲೇ ಬರ್ತಾಳೆ. ಮನೆಯಲ್ಲಿ ಒಂದ್ ಗುಡ್ ನೈಟ್ ಖಾಲಿ ಆದ್ರೂ ನಮ್ ಯಜಮಾನ್ರಿಗೆ ಫೋನ್ ಮಾಡ್ತಾಳಲ್ಲ ಅತ್ತೆ. ಅಲ್ಲ, ಅವಳು ಗಂಡ ಅವ್ನ್ ಯಾವನ್ಗೋ ಗುದ್ದಿ ಆಕ್ಸಿಡೆಂಟ್ ಮಾಡಿದ್ದಕ್ಕೆ 10 ಲಕ್ಷ ಕೇಳ್ಕೊಂಡ್ ಬಂದಿದ್ದಾಳಲ್ಲ, ಇದ್ ಯಾವ ನ್ಯಾಯ ಅಂತ? ನೋಡ್ ಪ್ರಕೃತಿ, ನೀನು ಜಾಸ್ತಿ ಮಾತಾಡ್ತಿದ್ಯಾ. ನನ್ ಮಗಳು ಕಷ್ಟ ಅಂತ ನನ್ ಮನೆ ಬಾಗ್ಲಿಗೆ ಬಂದಿದ್ದಾಳೆ, ದುಡ್ಡು ಇಟ್ಕೊಂಡು ಏನ್ ಮಾಡ್ಲಿ, ಅವಳು ಸಹಾಯ ಮಾಡ್ಬೇಕು ತಾನೇ? ಮತ್ತೆ ಸಹಾಯ ಮಾಡೋದು ಒಳ್ಳೇದೇ, ಆದ್ರೆ ಅದು ನಿಮ್ ದುಡ್ಡು, ನಿಮ್ ಕಷ್ಟ ಕಾಲಕ್ಕೆ ನೀವ್ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಅಕಸ್ಮಾತ್ ನಿಮಗ್ ದುಡ್ಡು ಕೊಡ್ಲೇಬೇಕು ಅಂತ ಇದ್ರೆ ನಾನು ಒಡವೆ ಏನಾದ್ರು ಇಟ್ಬಿಟ್ಟು ಒಂದ್ 3-4 ಲಕ್ಷ ಅರೇಂಜ್ ಮಾಡ್ಕೊಡ್ತೀನಿ ಬಿಡಿ. ಕೊಡ್ಬೋದಮ್ಮ, ಕೊಡ್ಬೋದು. ಈಗ ಕೊಟ್ಬಿಡ್ತೀಯಾ, ನಾಳೆ ದಿವಸ ನಿಮ್ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟು ನಮ್ಮ ಅತ್ತೆ ನನ್ನ ಒಡವೆನೆಲ್ಲ ಮಾಡ್ಬಿಟ್ಟು ಅವ್ರ ಮಗಳು ಕೊಟ್ರು ಅಂತ ಹೇಳ್ಕೊಂಬರ್ತೀಯ? ಅತ್ತೆ, ನಾನು ಯಾವತ್ತಾದ್ರೂ ಆ ರೀತಿ ಹೇಳಿದೀನ ಅತ್ತೆ? ಹೇಳಿಲ್ಲಮ್ಮ, ಇನ್ ಮುಂದೆ ಹೇಳಿದ್ರೆ ಏನ್ ಮಾಡೋದು? ಹಾಂ, ಕೊಟ್ಬಿಡಿ, ನಿಮ್ ಮಗಳಿಗೆ ಎಲ್ಲನೂ ಕೊಟ್ಬಿಟ್ಟು ನೀವು ಬರೀ ಕೈಯಲ್ಲಿ ನಿಂತ್ಕೊಳ್ಳಿ. ಏಯ್, ಅದು ನನ್ ದುಡ್ಡು, ನನ್ ಯಾರಿಗೆ ಬೇಕಾದ್ರೂ ಕೊಡ್ತೀನಿ, ನಿನಗೆ ಏನ್ ಕಷ್ಟ ಅಂತ ನೀನ್ ಯಾಕೆ ಅದನ್ನೆಲ್ಲ ಕೇಳ್ತೀಯ? ಆಯ್ತಮ್ಮ, ಕೇಳಲ್ಲ, ನಿನ್ ದುಡ್ಡನ್ನ ನೀವ್ ಯಾರಿಗಾದ್ರೂ ಕೊಟ್ಕೊಳ್ಳಿ, ಎಲ್ಲ ಖಾಲಿ ಆದ್ಮೇಲೆ ಪ್ರಕೃತಿ ಅದನ್ನ ಮಾಡ್ಕೊಡು, ಪ್ರಕೃತಿ ಇದನ್ನ ಮಾಡ್ಕೊಡು ಅಂತ ನನ್ನ ಹತ್ರ ಮಾತ್ರ ಬರಬೇಡಿ. ಏಯ್ ನೋಡು ಪ್ರಕೃತಿ, ಹೇಳ್ತಾ ಇದ್ದೀನಿ, ನಾಳೆಯಿಂದ ನೀನ್ ನನ್ ಯಾವ ಕೆಲ್ಸನೂ ಮಾಡ್ಬೇಕಾಗಿಲ್ಲ, ನಿನ್ ಅವಶ್ಯಕತೆ ನನ್ಗಿಲ್ಲ, ನನ್ ಕೆಲ್ಸ ಮಾಡ್ಕೊಳೋದು ನನ್ಗೆ ಗೊತ್ತು. ಹೌದಾ? ಹೌದು. ಹೌದಾ? ಹೌದು. ಆಯ್ತು ಆಯ್ತು. ಮಾತ ಹತ್ತಿರ ಬಂದ್ಬಿಡ್ತಾಳೆ, ದುಡ್ಡು ಕೊಡ್ಬೇಡಿ, ದುಡ್ಡು ಕೊಡ್ಬೇಡ್ರಿ ಅಂತ ಇವಳು ಅವಳ ನನ್ನ ಕೇಳಕ್ಕೆ. ಪಾಪ ನನ್ನ ಮಗಳು ಬೇಬಿ. ಅತ್ತಿಗೆ, ನಮ್ಮಮ್ಮಂಗೆ ಫಿಟ್ಟಿಂಗ್ ಇಡಕ್ಕೆ ಬಂದ್ಲು, ಈಗ ಅವಳೆ ಮಕ್ಕಳಾಗೋದ್ಲು. ಹಾಂ, ಈ ಬೇಬಿ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಇದಿನ್ನೂ ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೇ. ಅಮ್ಮ, ನಂದು ಚಾನೆಲ್ ಹೆಸರು ಬಾಯ್ ಬಡ್ಕಿ. ಹೌದು, ನಾನು ಹೆಸರಿಗಷ್ಟೇ ಬಾಯ್ ಬಡ್ಕಿ. ಆದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು. ಕರೆಕ್ಟ್. ಈ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ನಮ್ ವಿಡಿಯೋ ಮಾಡಿ ತೋರಿಸಿದಾರಲ್ಲ, ಹೇಗಿತ್ತು ಅಂತ ನೀವು ಅದರ ಅಪ್ಡೇಟ್ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆ ಯಾವ್ಯಾವ ತರ ಕಾನ್ಸೆಪ್ಟ್ಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಟಿಪ್ಸ್ ಕೊಡಿ. ಈ ಎರಡು ಬಾಯ್ ಬಡ್ಕಿ ಮಧ್ಯ ಸೇರ್ಕೊಂಡು ನಾನು ಸೈಲೆಂಟ್ ಆಗ್ಬಿಟ್ಟಿದ್ದೀನಿ. ಸೊ ನಮ್ಮೂರು ಜನದ ಕಾಂಬಿನೇಷನ್ ಅಲ್ಲಿ ಇನ್ನು ಯಾವ್ಯಾವ ತರ ವಿಡಿಯೋಸ್ ಬಂದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಡೈರೆಕ್ಟ್ ಆಗಿ ಡಿ ಎಂ ಎ ಮಾಡ್ಬಿಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ನಿಮ್ಮ ನೆಚ್ಚಿನ ಚಾನೆಲ್ ಬಾಯ್ ಬಡ್ಕಿ. ಅತ್ತೆ, ಅವ್ರವ್ರನ್ನ ಕಂಪೇರ್ ಮಾಡಿ ಮಾತಾಡೋದಾದ್ರೆ ನಾನು ಹಬ್ಬನೇ ಮಾಡಲ್ಲ. ಏಯ್, ನೀ ಹಬ್ಬ ಮಾಡಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ ಮಗಳೇ. ಅಯ್ಯೋ ದೇವ್ರೆ, ನನಗೆ ರಾಣಿ ಸೊಸೆ ತರ ಸೊಸೆನಾದ್ರೂ ಇರ್ಬಾರ್ದಾಗಿತ್ತಾ?